ಎಲ್ಲರಿಗೂ ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಪ್ರಚಲಿತ ಘಟನೆಯನ್ನು ನಿಮಗೆ ತಲುಪಿಸುವ ಅಚೀವರ್ ಸಂಸ್ಥೆಯ ಕ್ವಿಕ್ ಕರೆಂಟ್ ಅಫೇರ್ಸ್ ಸಂಚಿಕೆಗೆ ಸ್ವಾಗತ. ನಾನು ವರುಣ್ ಟಿ ನಾಯಕ್. ಇವತ್ತಿನ ಸಂಚಿಕೆಯಲ್ಲಿ NSDC ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ ಅದರಿಂದ ಇಂಟರ್ನ್ಯಾಷನಲ್ ಸ್ಕಿಲ್ ಸೆಂಟರನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ಇದು ಭಾರತದ ಮೊದಲ ಅಂತಾರಾಷ್ಟ್ರೀಯ ಕೌಶಲ್ಯ ಕೇಂದ್ರ. ಸೊ ಇದು ಎಲ್ಲಿ ಸ್ಥಾಪನೆ ಆಗಿದೆ ಅಂತ ತಿಳ್ಕೊಳ್ಳೋಣ. ಹಾಗೆ ಭಯೋತ್ಪಾದನೆಯ ಪ್ರಾಯೋಜಿಕ ದೇಶನಾಗಿ ಯಾವ ದೇಶವನ್ನು ಲಿಸ್ಟಿಗೆ ಪಟ್ಟಿಗೆ ಸೇರಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳಿದರೆ ಇದರ ಬಗ್ಗೆ ಒಂಚೂರು ವಿಚಾರಗಳಿದೆ, ಅದನ್ನು ತಿಳ್ಕೊಳ್ಳೋಣ. ಹಾಗೆ ನೂತನ ಸೇನಾ ಮುಖ್ಯಸ್ಥರು, ನಿಮಗೆ ಗೊತ್ತಿರೋ ಹಾಗೆ ಈಗ ಪ್ರಸ್ತುತ ನಮ್ಮ ಆರ್ಮಿಯ ಜನರಲ್ ಆಗಿ ಜನರಲ್ ನರವಾಣೆ ಅವರಿದ್ದಾರೆ. ಸೊ ಅವರ ಸ್ಥಾನಕ್ಕೆ ಈಗ ಲೆಫ್ಟಿನೆಂಟ್ ಜನರಲ್ ಮನೋಜ್ ಪಾಂಡೆ ಅವರು ನೇಮಕ ಆಗಿದ್ದಾರೆ. ಸೊ ಅದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಪರಮಾಣು ಶಕ್ತಿ ಆಯೋಗ ಏನಿದೆ ಅದರ ನೂತನ ಅಧ್ಯಕ್ಷರು ಯಾರು ಅಂತ ತಿಳ್ಕೊಳ್ಳೋಣ. ಇಂಡಿಯಾ ಸ್ಮಾರ್ಟ್ ಸಿಟೀಸ್ ಪ್ರಶಸ್ತಿ ಸ್ಪರ್ಧೆಯನ್ನು ಮಾಡಲಾಗಿತ್ತು. 100 ಸ್ಮಾರ್ಟ್ ಸಿಟೀಸ್ ಇದೆ ನಿಮಗೆ ಗೊತ್ತಿರೋ ಹಾಗೆ. ಅದರಲ್ಲಿ ಹಲವಾರು ಸೆಕ್ಷನ್ಸಲ್ಲಿ ನಿಮಗೆ ಕಾಂಪಿಟೇಷನ್ಸ್ನ ಮಾಡಿ ಅವಾರ್ಡನ್ನು ನೀಡಲಾಗುತ್ತೆ. ಸೊ ಅದರ 2023 ಅವಾರ್ಡ್ಗಳನ್ನು ನೋಡೋಣ. ಹಾಗೆ WHO ಜೊತೆಗೆ ನಮ್ಮಲ್ಲಿ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ಅಂತ ಹೇಳಿಬಿಟ್ಟು ಒಂದು ಓಪನ್ ಆಗಿದೆ. ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆ ಸಂಬಂಧ ಹೊಂದಿದೆ. ಸೊ ಅದು ಎಲ್ಲಾಗಿದೆ ಅಂತ ತಿಳ್ಕೊಳ್ಳೋಣ. ಹಾಗೆ ನಮ್ಮ ನ್ಯಾಷನಲ್ ಡೇಟಾ ಆ್ಯಂಡ್ ಅನಾಲಿಟಿಕ್ಸ್ ಪ್ಲ್ಯಾಟ್ಫಾರ್ಮನ್ನು ಓಪನ್ ಮಾಡಿದ್ದಾರೆ. ಇದು ಏನಂತಂದರೆ ನಮ್ಮ ಭಾರತೀಯರ ಡೇಟಾ ಏನಿದೆ ಇದನ್ನು ಸ್ಟಡಿಗಾಗಿ ಅಥವಾ ಪ್ರಾಜೆಕ್ಟ್ಗಳಿಗಾಗಿ ಉಪಯೋಗಿಸ್ಕೊಳ್ಳೋ ಹಾಗೆ ಒಂದು ಡೇಟಾ ಆ್ಯಂಡ್ ಅನಾಲಿಟಿಕ್ಸ್ ಪ್ಲ್ಯಾಟ್ಫಾರ್ಮನ್ನು ನಮ್ಮ ದೇಶ ಓಪನ್ ಮಾಡಿದೆ. ಹಾಗೆ NCX ನಮ್ಮ ರಾಷ್ಟ್ರೀಯ ಸೈಬರ್ ಭದ್ರತಾ ಘಟನೆಗಳನ್ನು ಪ್ರತಿಕ್ರಿಯಾ ವ್ಯಾಯಾಮ ಒಂದು ಎಕ್ಸೈಸ್ ಇದೆ. ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ ರೆಸ್ಪಾನ್ಸ್ ಅಂತ ಅಥವಾ ಸೈಬರ್ ಎಕ್ಸಸೈಸ್ ಅಂತ ಕರೀತಾರೆ. ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ವಿಶ್ವ ಪರಂಪರೆಯ ದಿನ ವರ್ಲ್ಡ್ ಹೆರಿಟೇಜ್ ಡೇ, ಸೊ ಯಾವತ್ತು ಆಚರಿಸಲಾಗುತ್ತೆ, ಭಾರತದಲ್ಲಿ ಒಟ್ಟು ಎಷ್ಟು ವಿಶ್ವ ಪಾರಂಪರಿಕ ಸ್ಥಳಗಳಿದೆ ಅಂತ ಕೂಡ ತಿಳ್ಕೊಳ್ಳೋಣ. ಮೊದಲನೇ ಆರ್ಟಿಕಲ್ನ ನೋಡೋಣ. ಮೊದಲನೇ ಆರ್ಟಿಕಲ್ ನಿಮಗೆ ತಿಳಿದಿರೋ ಹಾಗೆ ಯಾವುದೇ ಒಂದು ನ್ಯೂಸ್ ಪೇಪರಲ್ಲಿ ಬಂದಂತಹ ಆರ್ಟಿಕಲ್ ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು ಯಾವುದು ಇಂಪಾರ್ಟೆಂಟ್ ಯಾವುದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಇದು ದ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ತೆಗೆದುಕೊಂಡಂಥ ಆರ್ಟಿಕಲ್, ಧರ್ಮೇಂದ್ರ ಪ್ರಧಾನ್ ಅನಿವಿಲ್ಸ್ ಇಂಡಿಯಾಸ್ ಫಸ್ಟ್ ಇಂಟರ್ನ್ಯಾಷನಲ್ ಸ್ಕಿಲ್ ಸೆಂಟರ್. ಸೊ ಇದು ಆರ್ಟಿಕಲ್ ಇದೆ. ಇದರ ಅರ್ಥ ಏನು ಬರುತ್ತೆ ಅಂತಂದರೆ ಧರ್ಮೇಂದ್ರ ಪ್ರಧಾನ್ ಅನ್ನೋರು ಇಂಡಿಯಾದ ಮೊದಲನೇ ಅಂತಾರಾಷ್ಟ್ರೀಯ ಕೌಶಲ್ಯ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ. ಸೊ ಇದರಲ್ಲಿ ನಿಮಗೆ ತಿಳ್ಕೊಬೇಕಾಗತ್ತೆ ಎಲ್ಲಿ ಮಾಡಿದ್ದಾರೆ ಅಂತ ಅಂದರೆ, ಸೊ ಭುವನೇಶ್ವರಲ್ಲಿ ಅಥವಾ ಒಡಿಶಾದಲ್ಲಿ ಅಂತ ಕರ್ಕೊಬೋದು. ಸೊ ಒಡಿಶಾದಲ್ಲಿ ನಮ್ಮ ಕಂಟ್ರೀಸ್ ಫಸ್ಟ್ ಸ್ಕಿಲ್ ಇಂಟರ್ನ್ಯಾಷನಲ್ ಸೆಂಟರ್ ಇನಾಗ್ರೇಟೆಡ್ ಬೈ ಯೂನಿಯನ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ಯಾರು ಅಂದರೆ ಕೇಂದ್ರ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಆಂಟರ್ಪ್ರಿನರ್ಶಿಪ್ ಏನಿದೆ ಅದರ ಮಿನಿಸ್ಟರ್ ಆದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಒಡಿಶಾದಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಕಿಲ್ ಸೆಂಟರನ್ನು ಓಪನ್ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಸ್ಕಿಲ್ ಸೆಂಟರ್ ಏನಿದೆ, ಸ್ಕಿಲ್ ಸೆಂಟರಲ್ಲಿ ಸ್ವಯಂ ಅಂತ ಒಂದಿದೆ, ಅದರಲ್ಲಿ ಆನ್ಲೈನ್ ಕೋರ್ಸಸ್ ನಿಮಗೆ ಸಿಗುತ್ತೆ ಎಲ್ಲ ವಿಚಾರವಾಗಿ. ಹಾಗೆ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಕೂಡ ಸಿಗುತ್ತೆ, ಕುಕ್ಕಿಂಗ್ ಆಗಿರ್ಬೋದು, ಟೇಲರಿಂಗ್ ಆಗಿರ್ಬೋದು, ಕುರಿ ಮತ್ತು ಮೇಕೆ ಸಾಕಾಣಿಕೆ ಆಗಿರ್ಬೋದು, ಈ ರೀತಿಯಾದಂಥ ಕೋರ್ಸಸ್ಗಳನ್ನು ವೃತ್ತಿಪರತೆ ಕೋರ್ಸಸ್ಗಳನ್ನು ಮಾಡಿ ಯಂಗ್ ಜನಕ್ಕೆ ಉಪಯೋಗ ಆಗೋ ರೀತಿ ಮಾಡಲಾಗ್ತಾ ಇದೆ. ಸೊ ಅದೇ ರೀತಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಇರುವಂಥ ಒಂದು ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ಮಾಡಬೇಕಿರುತ್ತೆ. ಇದು ಪ್ರತಿ ಜಿಲ್ಲೆಯಲ್ಲೂ ಇರುತ್ತೆ ಒಂದು ಕೌಶಲ್ಯ ಅಭಿವೃದ್ಧಿ ಕೇಂದ್ರ, ಉದ್ಯೋಗ ವಿನಿಮಯ ಕೇಂದ್ರ ಇರುತ್ತೆ. ಸೊ ಆ ರೀತಿಯಾದಂತಹ ಕೇಂದ್ರ ಇದು. ಸೊ ಇದನ್ನು ಒಡಿಶಾದಲ್ಲಿ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಸ್ಕಿಲ್ ನಮ್ಮ ಇಂಟರ್ನ್ಯಾಷನಲ್ ಎಂಪ್ಲಾಯರ್ಸಿಗೆ ಬೇಕಾದಂಥ ಒಂದು ಸ್ಕಿಲ್ ಆ ಡಿಮ್ಯಾಂಡನ್ನು ಇವರು ಟ್ರೈನಿಂಗ್ ನೀಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಏನಿದೆ ಆ ರೀಜನಲ್ಲಿ ಬರೋ ದೇಶಗಳು UAE, ಕೆನಡಾ, ಆಸ್ಟ್ರೇಲಿಯಾ ಈ ಎಲ್ಲ ದೇಶಗಳಿಗೆ ಬೇಕಾದಂತಹ ಸ್ಕಿಲ್ಗಳನ್ನು ಇದರಲ್ಲಿ ಕಲಿಸಲಾಗುತ್ತೆ ಆ್ಯಸ್ ಎ ಎಂಪ್ಲಾಯರ್. ಸೊ ಇದರಿಂದ ನಮ್ಮ ಯೂತ್ಸಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ತಿಳ್ಕೋಬೇಕು. ಸೊ ಇದರಲ್ಲಿ ಮುಖ್ಯವಾದ ವಿಚಾರ ನಮ್ಮ ಇಂಟರ್ನ್ಯಾಷನಲ್ ಸ್ಕಿಲ್ ಸೆಂಟರ್ ಎಲ್ಲಿ ಸ್ಥಾಪನೆ ಆಗಿದೆ, ಹಾಗೆ ಯಾರು ಇದನ್ನು ಉದ್ಘಾಟನೆ ಮಾಡಿದರು ಮತ್ತು ಯಾವ ಸಚಿವಾಲಯದ ಅಂಡರ್ ಬರುತ್ತೆ ಅಂತ ಕೂಡ ತಿಳ್ಕೋಬೇಕಾಗತ್ತೆ. ಇನ್ನೊಂದ್ರ ಮೇಲೆ ಪ್ರಶ್ನೆಗಳನ್ನು ನೋಡೋಣ. ಇತ್ತೀಚೆಗೆ ಭಾರತದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಕೌಶಲ್ಯ ಕೇಂದ್ರವನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ವೇರ್ ವಾಸ್ ಇಂಡಿಯಾಸ್ ಫಸ್ಟ್ ಇಂಟರ್ನ್ಯಾಷನಲ್ ಸ್ಕಿಲ್ ಸೆಂಟರ್ ಓಪನ್ ರೀಸೆಂಟ್ಲಿ? 10 ಸೆಕೆಂಡ್ಗಳ ಕಾಲಾವಕಾಶ. ಈಗಿನ ಆರ್ಟಿಕಲನ್ನು ಓದ್ತಾ ನಾವು ನೋಡಿದ್ವಿ ಎಲ್ಲಿ ಓಪನ್ ಆಗಿತ್ತು ಅಂತ ಹೇಳಿಬಿಟ್ಟು. ಸೊ ಅದರಿಂದ ಏನು ಮಾಡಲಾಗುತ್ತೆ ಅಂದರೆ GSEC ಮತ್ತು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಏನಿದೆ ಅದರಿಂದ ಮತ್ತು UAE ಅದೊಂದಿಷ್ಟು ರಾಷ್ಟ್ರಗಳಿಗೆ ಬೇಕಾದಂಥ ಒಬ್ಬ ಇಂಟರ್ನ್ಯಾಷನಲ್ ಎಂಪ್ಲಾಯರ್ ಆಗುವಂತಹ ಸ್ಕಿಲ್ಗಳನ್ನು ಬೆಳೆಸಲಾಗುತ್ತೆ. ಭುವನೇಶ್ವರ್ ಒಡಿಶಾದಲ್ಲಿ ಆಗಿದೆ.
ಅಥವಾ ಈ ಸ್ಕಿಲ್ ಇಂಡಿಯಾ ಮಿಷನ್ ಯಾವಾಗ ಪ್ರಾರಂಭಿಸಲಾಯಿತು ಅಂತ, ಇದು ಸ್ಟ್ಯಾಟಿಕ್ ಜಿ ಕೆ. ಸೊ ಇದ್ರ ಮೇಲೆ ನಿಮಗೆ ಯಾವಾಗ ಬಂತು ಅಂದರೆ 2015 ಅಂತ. ಇದನ್ನು ಯಾಕೆ ಕೇಳ್ತಾರೆ ಅಂದರೆ, ಸ್ಟ್ಯಾಟಿಕ್ ಜಿ ಕೆ ಯಾವ ವಿಚಾರ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಯಲ್ಲಿರುತ್ತೋ. ಸೊ ಅದರೀಗ ಫಾರ್ ಎಕ್ಸಾಂಪಲ್ ನಮ್ಮ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಸಂಸ್ಥೆಗಳು ಆಗಾಗ ಸುದ್ದಿಯಲ್ಲಿರುತ್ತೆ. ಸೊ ಆಗ ಅದರ ಹೆಡ್ ಕ್ವಾರ್ಟರ್ಸ್ ಏನು, ಯಾವಾಗ ಸ್ಥಾಪನೆ ಆಗಿತ್ತು, ಅಧ್ಯಕ್ಷರು ಯಾರು, ಈ ರೀತಿಯಾದಂಥ ಪ್ರಶ್ನೆಗಳು ಕೇಳೋ ಚಾನ್ಸಸ್ ಇರುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ನೋಡೋಣ, ದ ಇಂಡಿಯನ್ ಎಕ್ಸ್ಪ್ರೆಸ್ ದಿನಪತ್ರಿಕೆಯಲ್ಲಿ ತೆಗೆದುಕೊಂಡಂಥದ್ದು. ಸೊ ಇದರಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ವಾಟ್ ಡಸ್ ಡೆಸಿಗ್ನೇಷನ್ ಆಸ್ ಅ ಸ್ಟೇಟ್ ಸ್ಪಾನ್ಸರ್ ಬೈ ದ ಯು ಎಸ್ ಮೀನ್ ಅಂತ. ಅಂದರೆ ಈಗ ಸ್ಟೇಟ್ ಸ್ಪಾನ್ಸರ್ ಆಫ್ ಟೆರರಿಸಮ್ ಅನ್ನೋದನ್ನು ಏನಂತ ಅರ್ಥ ಬರುತ್ತೆ ಅಂತ ಹೇಳಿಬಿಟ್ಟು ಅಂದರೆ, ನೋಡಿ ಯು ಎಸ್ ದೇಶ ಏನಿದೆ ಇದು ಒಂದು ಪಟ್ಟಿಯನ್ನು ಮಾಡುತ್ತೆ, ಸ್ಟೇಟ್ ಸ್ಪಾನ್ಸರ್ ಫಾರ್ ಟೆರರಿಸಮ್ ಅಂತ ಒಂದು ಪಟ್ಟಿ. ಇದರಲ್ಲಿ ಇರಾನ್ ಆಗಿರ್ಬೋದು, ಸಿರಿಯಾ ಆಗಿರ್ಬೋದು, ಕ್ಯೂಬಾ, ಈ ರೀತಿಯಾದಂಥ ದೇಶಗಳನ್ನು ಪಟ್ಟಿ ಮಾಡಲಾಗಿದೆ. ಸೊ ಈ ಪಟ್ಟಿಗೆ ರಷ್ಯಾವನ್ನು ಸೇರಿಸಿ ಅಂತ ಹೇಳಿಬಿಟ್ಟು ಉಕ್ರೇನ್ ದೇಶ ಯು ಎಸ್ಸಿಗೆ ಮನವಿ ಮಾಡಿದೆ, ಯು ಎಸ್ಸಿಗೆ ಮನವಿ ಮಾಡಿದೆ. ಯಾಕೆ ಅಂತ ಅಂದರೆ, ಈ ಅಕಸ್ಮಾತ್ ಈ ಸ್ಟೇಟ್ ಸ್ಪಾನ್ಸರ್ ಫಾರ್ ಟೆರರಿಸಮ್ ಅನ್ನೋ ಪಟ್ಟಿಗೆ ರಷ್ಯಾ ಸೇರ್ಕೋತು ಯು ಎಸ್ದು ಅಂದರೆ, ಅವರಿಗೆ ಒಂದಿಷ್ಟಾದಂತಹ ನಿಬಂಧನೆಗಳು ಅಥವಾ ನಿರ್ಬಂಧಗಳಿರುತ್ತೆ ಸೊ ಯು ಎಸ್ ದೇಶದಿಂದ. ಸೊ ಹೀಗಾಗಿ ಉಕ್ರೇನ್ ದೇಶ ರಷ್ಯಾವನ್ನು ಸ್ಟೇಟ್ ಸ್ಪಾನ್ಸರ್ ಫಾರ್ ಟೆರರಿಸಮ್ ಅನ್ನೋ ಪಟ್ಟಿಗೆ ಸೇರಿಸಿ ಅಂತ ಯು ಎಸ್ಸಿಗೆ ಮನವಿ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ, ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂತ ನೋಡೋಣ. ಇದರ ಮೇಲೆ ಪ್ರಶ್ನೆ, ಯಾವ ದೇಶವು ಇತ್ತೀಚೆಗೆ ರಷ್ಯಾ ದೇಶವನ್ನು ಭಯೋತ್ಪಾದನಾ ಪ್ರಾಯೋಜಕ ದೇಶ ಪಟ್ಟಿಗೆ ಸೇರಿಸಲು ಯು ಎಸ್ ಅನ್ನು ಕೇಳಿಕೊಂಡಿದೆ? ವಿಚ್ ಕಂಟ್ರಿ ರೀಸೆಂಟ್ಲಿ ಆಸ್ಕ್ ದ ಯು ಎಸ್ ಟು ಆ್ಯಡ್ ರಷ್ಯಾ ಟು ದ ಲಿಸ್ಟ್ ಆಫ್ ಸ್ಪಾನ್ಸರ್ ಆಫ್ ಟೆರರಿಸಮ್? ಇದಕ್ಕೆ 10 ಸೆಕೆಂಡ್ಗಳ ಕಾಲಾವಕಾಶ. ನಾನು ಈಗಿನೂ ಆರ್ಟಿಕಲನ್ನು ಹೇಳ್ತಾ ಹೇಳಿದ್ದೆ, ರಷ್ಯಾವನ್ನು ಯು ಎಸ್ನ ಸ್ಟೇಟ್ ಸ್ಪಾನ್ಸರ್ ಫಾರ್ ಟೆರರಿಸಮ್ ಅಥವಾ ಭಯೋತ್ಪಾದನೆಗಳ ಪ್ರಾಯೋಜಕ ದೇಶ ಆಗಿ ಆ ಪಟ್ಟಿಗೆ ಸೇರಿಸ್ಕೋ ಅಂತ ಉಕ್ರೇನ್ ದೇಶ ಹೇಳಿದೆ. ಮತ್ತು ಇದು ಪ್ರಚಲಿತ ಘಟನೆ ಆಗಿದೆ. ಇನ್ನು ನೆಪ್ಚೂಲ್ ಕ್ರೂಸ್ ಕ್ಷಿಪಣಿ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು ಉಕ್ರೇನ್ ಅಂತ ಹೇಳಬೇಕಾಗತ್ತೆ. ಇನ್ನು ನಾನು ನಿಮಗೆ ಹೇಳಿದೆ, ಒಂದಿಷ್ಟು ನಿರ್ಬಂಧಗಳಿರುತ್ತೆ ಆ ಪಟ್ಟಿಗೆ ಸೇರಿಸ್ಕೊಳ್ಳಲಾಯಿತು ಅಂತ ಹೇಳಿದ್ರೆ, ಕ್ಯೂಬಾ, ಇರಾನ್, ಸಿರಿಯಾ ಇದೆಲ್ಲ ದೇಶಕ್ಕೆ ಈ ಯು ಎಸ್ಸಿಂದ ಈ 4 ವರ್ಗಗಳ ನಿರ್ಬಂಧ ನೋಡ್ಬೋದು. ಯಾವುದಂದರೆ, ವಿದೇಶಿ ಸಹಾಯ ಮೇಲಿನ ನಿರ್ಬಂಧಗಳು, ರಕ್ಷಣಾ ರಫ್ತು ಮಾರಾಟದ ಮೇಲೆ ನಿಷೇಧ, 2 ಬಳಕೆಯ ವಸ್ತುಗಳ ರಫ್ತಿನ ಮೇಲೆ ಕೆಲವು ನಿಯಂತ್ರಣಗಳು, ವಿವಿಧ ಹಣಕಾಸು ಇತರ ನಿರ್ಬಂಧನೆಗಳು, ಈ ರೀತಿಯಾದಂಥ ನಿರ್ಬಂಧಗಳನ್ನು ಹೇರಲಾಗುತ್ತೆ ಯು ಎಸ್. ಯಾವ ದೇಶ ಇದಕ್ಕೆ ಈ ಪಟ್ಟಿಗೆ ಸೇರಿಸಲಾಗುತ್ತೋ ಅದಕ್ಕೆಲ್ಲ ಯು ಎಸ್ನಿಂದ ಈ ನಿರ್ಬಂಧಗಳು ಇರುತ್ತೆ ಅಂತ ತಿಳ್ಕೋಬೇಕಾಗತ್ತೆ. ಇನ್ನು ಮುಂದಿನ ಆರ್ಟಿಕಲ್ನ ನೋಡೋಣ, ಇದು ದ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಂಥ ಆರ್ಟಿಕಲ್. ನಿಮಗೆ ಗೊತ್ತು, ಈಗಿನ ಪ್ರಸ್ತುತ ನಮ್ಮ ಭಾರತ ದೇಶದ ಇಂಡಿಯನ್ ಆರ್ಮಿಯ ಜನರಲ್ ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಅತ್ಯುನ್ನತ ಹುದ್ದೆ ಅದು. ಸೊ ಅದನ್ನು ಆಗಿರೋದು ನರ್ವಾಣೆ ಅವರು, ಜನರಲ್ ನರ್ವಾಣೆ ನೋಡ್ಬೋದು. ಜನರಲ್ ನರ್ವಾಣೆ ಅವರು ಈಗ ರಿಟೈರ್ಮೆಂಟ್ ಆಗ್ತಿದೆ, ಏಪ್ರಿಲ್ 30ಕ್ಕೆ ಅವ್ರದ್ದು ರಿಟೈರ್ಮೆಂಟ್ ಆಗುತ್ತೆ. ಸೊ ಮುಂದಿನ ಇಂಡಿಯನ್ ಆರ್ಮಿಯ ಜನರಲ್ ಯಾರು ಅಂತ ಹೇಳಿ ಅಂದರೆ, ಲೆಫ್ಟಿನೆಂಟ್ ಜನರಲ್ ಮನೋಜ್ ಪಾಂಡೆ ಅವರು ಆ ಹುದ್ದೆಗೆ ಹೋಗಲಿದ್ದಾರೆ, ಮನೋಜ್ ಪಾಂಡೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ, ತುಂಬ ಇಂಪಾರ್ಟೆಂಟ್. ಇನ್ನು ನಿಮಗೆ ಇನ್ನೊಂದು ಹುದ್ದೆ ಇದೆ ಗೊತ್ತಿರುತ್ತೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ. ಇದರಲ್ಲಿ ಜನರಲ್ ಬಿಪಿನ್ ರಾವತ್ ಅವರು ಇದ್ದರು, ಅವರು ಇತ್ತೀಚೆಗೆ ಹೆಲಿಕಾಪ್ಟರ್ ಕ್ರ್ಯಾಶ್ನಲ್ಲಿ ಮರಣ ಹೊಂದಿದರು. ಸೊ ಆ ಹುದ್ದೆ ಇನ್ನೂ ಖಾಲಿ ಇದೆ. ಸೊ ಅದನ್ನು ಇನ್ನೂ ಭರ್ತಿ ಮಾಡೋಕ್ಕಿದೆ. ಸೊ ಆದರೆ ನಮ್ಮ ಇಂಡಿಯನ್ ಆರ್ಮಿಯ ಜನರಲ್ ಆಗಿ ನರ್ವಾಣೆ ಅವರಿದ್ದರು, ಜನರಲ್ ನರ್ವಾಣೆ ಅವರಿದ್ದರು. ಸೊ ಅವರ ಜಾಗಕ್ಕೆ ಲೆಫ್ಟಿನೆಂಟ್ ಜನರಲ್ ಮನೋಜ್ ಪಾಂಡೆ ಅವರನ್ನು ನೇಮಕ ಮಾಡಲಾಗಿದೆ ನಮ್ಮ ಅಪಾಯಿಂಟ್ಮೆಂಟ್ ಕ್ಯಾಬಿನೆಟ್ ಕಮಿಟಿ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಪ್ರಶ್ನೆ ಬರ್ಬೋದು, ಯಾರು ಈಗ ಹೊಸ ಆರ್ಮಿ ಜನರಲ್ ಭಾರತದ್ದು ಅಂತ ಕೇಳಿದ್ರೆ ಅದನ್ನು ಲೆಫ್ಟಿನೆಂಟ್ ಜನರಲ್ ಮನೋಜ್ ಪಾಂಡೆ ಅಂತ ಹೇಳಬೇಕಾಗತ್ತೆ. ಇತ್ತೀಚೆಗೆ ನೂತನ ಸೇನಾ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಯಿತು? ಯು ಎಸ್ ರೀಸೆಂಟ್ಲಿ ಅಪಾಯಿಂಟ್ ಸರ್ ನ್ಯೂ ಆರ್ಮಿ ಚೀಫ್ ಆಫ್ ಇಂಡಿಯಾ. ಸೊ ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿರೋ ಹಾಗೆ, ಲೆಫ್ಟಿನೆಂಟ್ ಜನರಲ್ ಮನೋಜ್ ಪಾಂಡೆ. ಅಥವಾ ಭಾರತ ಸೇನೆಯ ಪ್ರಧಾನ ದಂಡ ನಾಯಕ ಯಾರು ಅಂತ ಕೇಳಿದ್ರೆ, ಇದು ಸ್ಟ್ಯಾಟಿಕ್ ಜಿಕೆ, ನಿಮಗೆ ಗೊತ್ತಿರುತ್ತೆ. ರಾಷ್ಟ್ರಪತಿಗಳೇ ನಮ್ಮ ಪ್ರೆಸಿಡೆಂಟೇ ನಮ್ಮ ಮುಖ್ಯ ದಂಡ ನಾಯಕರಾಗಿರ್ತಾರೆ. ಸೊ ಅವರ ಅಧಿಕಾರದಲ್ಲೇ ಇರುತ್ತೆ. ಇದೊಂದು ಆ್ಯಸ್ ಅ ಟೂಲ್ ಅಥವಾ ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡ್ತಾರೆ ಆರ್ಮಿಯನ್ನು, ಡಿಫೆನ್ಸ್ ಸಿಸ್ಟಮನ್ನು. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇನ್ನು ಮುಂದಿನ ಆರ್ಟಿಕಲ್ನ ನೋಡೋಣ. ಮುಂದಿನ ಆರ್ಟಿಕಲ್, ಪರಮಾಣು ಶಕ್ತಿ ಆಯೋಗದ ಮುಖ್ಯಸ್ಥ ವ್ಯಾಸ್ ಸೇವಾವಧಿ ವಿಸ್ತರಣೆ. ಸೊ ನಮ್ಮ ಪರಮಾಣು ಶಕ್ತಿ ಉದ್ಯೋಗ ಏನಿದೆ, ಬಾಬಾ ರಿಸರ್ಚ್ ಅಟಾಮಿಕ್ ಸೆಂಟರ್ ಇರ್ಬೋದು, ಆ ರೀತಿಯಾದಂಥ ಪರಮಾಣುಗೆ ಸಂಬಂಧ ಹೊಂದಿರುವಂಥ ಸಂಸ್ಥೆಗಳಿಗೇನಿದೆ, ಸೊ ಅದರ ಮುಖ್ಯಸ್ಥನಾಗಿ ವ್ಯಾಸ್ ಅವರಿದ್ದರು, ಕಮಲೇಶ್ ನೀಲಕಂಠ ವ್ಯಾಸ್ ಅವರು. ಸೊ ಅವರು ವಿಸ್ತರಣೆ ಇವಾಗ ಮುಗಿಬೇಕಿತ್ತು, ಬಟ್ ಅವರದನ್ನು 1 ವರ್ಷ ಮುಂದೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಪ್ರಶ್ನೆ ಹೇಳಲಾಗಿದೆ. ಸೊ ಇದು ನಿಮಗೆ ಪ್ರಚಲಿತ ಘಟನೆ ಆಗಿದೆ, ಇದರ ಬಗ್ಗೆ ನಿಮಗೆ ಪ್ರಶ್ನೆ ಬರ್ಬೋದು.
ಇದು ಯಾವ ರೀತಿಯಾದಂತಹ ಪ್ರಶ್ನೆ ಬರುತ್ತೆ ನೋಡೋಣ. ಪ್ರಸ್ತುತ ಪರಮಾಣು ಶಕ್ತಿ ಆಯೋಗದ ಅಧ್ಯಕ್ಷರ್ಯಾರು? ಹೂ ಇಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ ಅಟಾಮಿಕ್ ಎನರ್ಜಿ ಕಮಿಷನ್? ಇದರ ಬಗ್ಗೆ ಪ್ರಶ್ನೆ ಬಂತು ಅಂದರೆ ಯಾರು ಯಾಕೆ ಇದು ಕೇಳಲಾಗುತ್ತೆ ಅಂದರೆ ಇದು ಪ್ರಚಲಿತ ಘಟನೆಯಲ್ಲಿದೆ, ಯಾಕಂದರೆ ಅವರ ಒಂದು ವರ್ಷದ ಸೇವಾ ಅವಧಿಯನ್ನು ಮುಂದುವರಿಸಿದ್ದಾರೆ ಕಮಲೇಶ್ ನೀಲಕಂಠ ವ್ಯಾಸ್. ಇದಕ್ಕೆ ಉತ್ತರ ಇನ್ನು ಸ್ಟ್ಯಾಟಿಕ್ ಜಿ ಕೆ ಯಾವ ರೀತಿ ಕೇಳ್ಬೋದು ಅಂದರೆ ನಮ್ಮ ಓಮಿ ಜಹಿಂಗರ್ ಬಾಬಾ ರಿಸರ್ಚ್ ಸೆಂಟರ್ ಏನಿತ್ತು ಪರಮಾಣು ಶಕ್ತಿ ಆಯೋಗ ಅದರ ಸ್ಥಾಪನೆಯಾದ ವರ್ಷ ಯಾವುದು ಅಂದರೆ 1948. ಇದ್ರ ಬಗ್ಗೆ ತಿಳಿದಿರಲಿ. ಇನ್ನು ಮುಂದಿನ ಆರ್ಟಿಕಲ್ನ ನೋಡೋಣ. ಇದು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ PIBಯಲ್ಲಿ ತೆಗೆದುಕೊಂಡಂಥದ್ದು. ಸ್ಮಾರ್ಟ್ ಸಿಟೀಸ್ ಸ್ಮಾರ್ಟ್ ಅರ್ಬನೈಸೇಷನ್ ಕಾನ್ಫರೆನ್ಸ್ ಓಪನ್ಸ್ ಇನ್ ಸೂರತ್ ವಿತ್ 100 ಸ್ಮಾರ್ಟ್ ಸಿಟೀಸ್ ಜಾಯ್ನಿಂಗ್ ಫ್ರಮ್ ಅಕ್ರಾಸ್ ದ ಕಂಟ್ರಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಸ್ಮಾರ್ಟ್ ಸಿಟಿಯ ಸ್ಪರ್ಧೆಗಳು ಮಾಡಲಾಗ್ತಿದೆ, 100 ಸ್ಮಾರ್ಟ್ ಸಿಟೀಸ್ ಇದೆ. ಸೊ ಅದರ ನಡುವೆ ಇರುವಂತಹ ಕಾಂಪಿಟೇಷನ್ ಇದು ಸೂರತ್ನಲ್ಲಿ ಒಂದು ಕಾನ್ಫರೆನ್ಸ್ನ ಮಾಡಲಾಗ್ತಾಯಿದೆ. ಸೊ ಇದರಲ್ಲಿ ಸ್ಮಾರ್ಟ್ ಸಿಟಿ ಅವಾರ್ಡ್ ಕಾಂಟೆಸ್ಟ್ನ ಮಾಡಲಾಗುತ್ತೆ. ಸೊ ಇದರಲ್ಲಿ ಕಳೆದ ಬಾರಿ ಸೂರತ್ ಮತ್ತು ಇಂದೋರ್ ಬೆಸ್ಟ್ ಸಿಟಿ, ಈ ಬಾರಿ ಸೂರತ್ ಮತ್ತು ಇಂದೋರ್ ಬೆಸ್ಟ್ ಸಿಟಿ ಅವಾರ್ಡನ್ನು ಕೊಡಿದೆ. ಉತ್ತರ ಪ್ರದೇಶ ಬೆಸ್ಟ್ ಸ್ಟೇಟ್ ಆಗಿದೆ. ಮತ್ತು ಹೌಸಿಂಗ್ ಆಫ್ ಅರ್ಬನ್ ಡೆವಲಪ್ ಅಫೇರ್ಸ್ ಶ್ರೀ ಹರ್ದೀಪ್ ಅವರು ಸ್ಮಾರ್ಟ್ ಸಿಟಿ ಮಿಷನ್ನ ಪೀಪಲ್ಸ್ ಮೂಮೆಂಟ್ ಅಂತ ಕರೆದಿದ್ದಾರೆ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಇದ್ರ ಮೇಲೆ ಯಾವ ರೀತಿಯಾದಂಥ ಪ್ರಶ್ನೆ ಬರುತ್ತೆ ಆರ್ಟಿಕಲ್ ನೋಡೋಣ. ಇಂಡಿಯಾ ಸ್ಮಾರ್ಟ್ ಸಿಟೀಸ್ ಪ್ರಶಸ್ತಿ ಸ್ಪರ್ಧೆ 2000 ಯಾವ ರಾಜ್ಯಕ್ಕೆ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ ನೀಡಲಾಗಿದೆ? ವಿಚ್ ಸ್ಟೇಟ್ ವಾಸ್ ಅವಾರ್ಡೆಡ್ ದ ಬೆಸ್ಟ್ ಸ್ಟೇಟ್ ಅವಾರ್ಡ್ ಇನ್ ದ ಇಂಡಿಯಾ ಸ್ಮಾರ್ಟ್ ಸಿಟೀಸ್ ಅವಾರ್ಡ್ ಕಾಂಪಿಟೇಷನ್ 2020? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಅಥವಾ ನಿಮಗೆ ಕೇಳ್ಬೋದು ಅತ್ಯುತ್ತಮ ನಗರ ಯಾವುದಕ್ಕೆ ಬಂದಿದೆ ಅಂದರೆ ಸೂರತ್ ಮತ್ತು ಇಂದೋರ್. ಇದ್ರ ಬಗ್ಗೆ ತಿಳಿದಿರಲಿ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋಣ. PM-less ಫೌಂಡೇಶನ್ ಸ್ಟೋನ್ ಆಫ್ WHO ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ಸ್ ಇನ್ ಜಮನಗರ್ ಸೆ ಸೆಂಟರ್ ವಿಲ್ ಹೆಲ್ಪ್ ಪೀಪಲ್ ಅವೇಲ್ ಕಾಸ್ಟ್ ಎಫೆಕ್ಟಿವ್ ಯೂಸ್ ಆಫ್ ಮೆಡಿಸಿನ್. ನಿಮಗೆ ಗೊತ್ತಿರೋ ಹಾಗೆ WHO ಸಹಯೋಗದಿಂದ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ GCTM ಅನ್ನೋದನ್ನು ಜಮನಗರ್ ಗುಜರಾತ್ನಲ್ಲಿ ಪ್ರಾರಂಭ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ, ಫೌಂಡೇಶನ್ ಸ್ಟೋನನ್ನು ಹಾಕಿದ್ದಾರೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಇದರಿಂದ ಹೆಚ್ಚು ಎಂಥ ಹಾಲಿಸ್ಟಿಕ್ ಟ್ರೀಟ್ಮೆಂಟು ಸಿಗಬೇಕು ಅಂತ. ಹಾಲಿಸ್ಟಿಕ್ ಅಂದರೆ ಎಲ್ಲ ರೀತಿಯಾದಂತಹ ವೆಸ್ಟರ್ನ್ ಮೆಡಿಸಿನ್ ಅಷ್ಟೇ ಅಲ್ಲ, ನಮ್ಮ ಟ್ರೆಡಿಷ್ನಲ್ ಮೆಡಿಸಿನ್ ಕೂಡ ಎಲ್ಲ ರೀತಿಯಾದಂಥ ಟ್ರೀಟ್ಮೆಂಟ್ ಪ್ರೋಟೋಕಾಲ್ನ ಮಾಡುವಂಥದ್ದು ಇದರಿಂದ ತಿಳಿಯುತ್ತೆ. ಸೊ ಇದೊಂದು ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷ್ನಲ್ ಮೆಡಿಸಿನ್ ಜಮನಗರಲ್ಲಾಗಿರೋದು ಗುಜರಾತಲ್ಲಿ. ಇದ್ರ ಬಗ್ಗೆ ತಿಳಿದಿರಲಿ. ಇದಕ್ಕೆ ಸೂಕ್ತವಾದಂತಹ ಪ್ರಶ್ನೆ ಯಾವ ರೀತಿ ಕೇಳಲಾಗುತ್ತೆ ನೋಡೋಣ. ಇದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು WHO ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷ್ನಲ್ ಮೆಡಿಸಿನನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಿದ್ದಾರೆ? ವೇರ್ ಹ್ಯಾಸ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ರೀಸೆಂಟ್ಲಿ ಇನಾಗ್ರೇಟೆಡ್ ದ WHO ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷ್ನಲ್ ಮೆಡಿಸಿನ್? ಇದಕ್ಕೆ ಉತ್ತರ ಜಮಾನಗರ್ ಗುಜರಾತ್. ಭಾರತದಲ್ಲಿ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷ್ನಲ್ ಮೆಡಿಸಿನನ್ನು ಯಾವ ಸಂಸ್ಥೆ ಸ್ಥಾಪಿಸುತ್ತದೆ ಅಂತ ಪ್ರಶ್ನೆ ಬಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ. ಇನ್ನು ಮುಂದಿನ ಆರ್ಟಿಕಲ್ ಇದು ದ ಆಲ್ ಇಂಡಿಯಾ ರೇಡಿಯೋ ಆರ್ಟಿಕಲಿಂದ ತೆಗೆದುಕೊಂಡಂಥದ್ದು. ಏನಂದರೆ ನೀತಿ ಆಯೋಗ ಪ್ಲಾನ್ಸ್ ಟು ಲಾಂಚ್ ನ್ಯಾಷನಲ್ ಡೇಟಾ ಆ್ಯಂಡ್ ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ ಇನ್ ಮೇ ಟು ಪ್ರೊವೈಡ್ ಗೌರ್ಮೆಂಟ್ ಡೇಟಾ ಇನ್ ಯೂಸರ್ ಫ್ರೆಂಡ್ಲಿ ಫಾರ್ಮೆಟ್. ನಿಮಗೆ ಗೊತ್ತಿರೋ ಹಾಗೆ ನೀತಿ ಆಯೋಗ 2015 ಸ್ಥಾಪನೆಯಾಗಿತ್ತು. ಇದರಲ್ಲಿ ಇವಾಗ ನ್ಯಾಷನಲ್ ಡೇಟಾ ಆ್ಯಂಡ್ ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ NDAP ಅನ್ನೋದನ್ನು ಸ್ಟಾರ್ಟ್ ಮಾಡೋದಾಗತ್ತೆ. ಇದು ಗೌರ್ಮೆಂಟ್ ಡೇಟಾವನ್ನು ಯೂಸರ್ ಫ್ರೆಂಡ್ಲಿಯಾಗಿ ಉಪಯೋಗಿಸುವಂತಹ ಒಂದು ಮಾಡಲಾಗಿದೆ. ಬೇಸಿಕಲಿ ಫಾರ್ ಡಿಸಿಷನ್, ಡೇಟಾ ಡ್ರಿವನ್ ಡಿಸಿಷನ್ ಮತ್ತು ರಿಸರ್ಚ್ನ ಕಾರಣಕ್ಕಾಗಿ ಇದನ್ನು ಬಿಡಲಾಗ್ತಾಯಿದೆ, ಗೌರ್ಮೆಂಟ್ ಡೇಟಾವನ್ನು ಬಿಡಲಾಗ್ತಾಯಿದೆ ನೀತಿ ಆಯೋಗ್ನಿಂದ. ನಿಮಗೆ ಇದ್ರ ಬಗ್ಗೆ ತಿಳಿದಿರಲಿ ಅಂತ ಹೇಳ್ತಾ ಯಾವ ರೀತಿಯಾದಂತಹ ಪ್ರಶ್ನೆ ಬರುತ್ತೆ ನೋಡೋಣ. ಇದ್ರ ಮೇಲೆ ರಾಷ್ಟ್ರೀಯ ಡೇಟಾ ಆ್ಯಂಡ್ ಮತ್ತು ಅನಾಲಿಟಿಕ್ ಪ್ಲಾಟ್ಫಾರ್ಮ್ ಪ್ರಾರಂಭಿಸುವಲ್ಲೂ ಯಾವ ಸಂಸ್ಥೆ ಘೋಷಿಸಿದೆ? ವಿಚ್ ಆರ್ಗನೈಸೇಷನ್ ಇಸ್ ಅನೌನ್ಸ್ ಟು ಲಾಂಚ್ ನ್ಯಾಷನಲ್ ಡೇಟಾ ಆ್ಯಂಡ್ ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ NDAP? ಸರಿಯಾದ ಉತ್ತರ ನೀತಿ ಆಯೋಗ. ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ರಾಜೀವ್ ಕುಮಾರ್. ನಿಮಗೆ ಗೊತ್ತಿರಲಿ ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಅಂತ ಹೇಳಿದ್ದಾರೆ, ಯಾಕಂದರೆ ಇದು ಆರ್ಟಿಕಲಲ್ಲಿ ಇತ್ತು. CEO ಯಾರಾಗಿರ್ತಾರೆ ನೀತಿ ಆಯೋಗದ ಅಂದರೆ ಅಮಿತಾಭ್ ಅಂತವರಿದ್ದಾರೆ. ಸೊ CEO ಬೇರೆ, ಉಪಾಧ್ಯಕ್ಷರು ಬೇರೆ, ಅಧ್ಯಕ್ಷರು ಯಾರು ಅಂತ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷರಾಗಿರ್ತಾರೆ ನೀತಿ ಆಯೋಗದ್ದು. ಇದು ಸ್ಥಾಪನೆಯಾದ ವರ್ಷ 2015. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. CEO ಅಮಿತಾಭ್ ಅವರು, ಉಪಾಧ್ಯಕ್ಷರು ರಾಜೀವ್ ಕುಮಾರ್ ಅವರು, ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರು. ಇದು 2015 ಸ್ಟಾರ್ಟ್ ಆಗಿತ್ತು. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲನ್ನು ನೋಡೋಣ. ಮುಂದಿನ ಆರ್ಟಿಕಲ್ ಸೊ ಈ ಆರ್ಟಿಕಲ್ ಏನು ಹೇಳ್ತೇನೆ ನೋಡೋಣ. ಇದರಲ್ಲಿ ಹೇಳಿದಾಗೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್ ಆರ್ಗನೈಸಸ್ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ ರೆಸ್ಪಾನ್ಸ್ ಎಕ್ಸಸೈಸ್. ಸೊ NCX ಏನಿದೆ ಇದರ ಪ್ರಕಾರ ಮಾಡಲಾಗುತ್ತೆ. ಲೆಫ್ಟಿನೆಂಟ್ ಜನರಲ್ ರಾಜೇಶ್ ಪಂತ್ ಅವರು ಮತ್ತು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆದಂತಹ ಅಜಿತ್ ದೋವಳ್ ಅವರು ಕೂಡ ಮಾಡಿದ್ದಾರೆ.
ಯಾವ ರೀತಿಯಾದಂತಹ ಪ್ರಶ್ನೆ ಬರುತ್ತೆ ನೋಡೋಣ. ರಾಷ್ಟ್ರೀಯ ಸೈಬರ್ ಭದ್ರತಾ ಘಟನೆಯ ಪ್ರತಿಕ್ರಿಯಾ ವ್ಯಾಯಾಮ NCX ಇಂಡಿಯಾನ ಯಾವುದು ಆಯೋಜಿಸಿದೆ? ಹೂ ಆರ್ಗನೈಸ್ ದ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ ರೆಸ್ಪಾನ್ಸ್ ಎಕ್ಸಸೈಸ್ NCX ಇಂಡಿಯಾ ಅಂತ ಅಂದರೆ, ಇದಕ್ಕೆ ಆರ್ಟಿಕಲ್ನ ನೋಡಿದ್ದೀರಾ ಯಾರು ಆರ್ಗನೈಸ್ ಮಾಡಿರೋದು ಅಂತ ಅಂದರೆ ಯಾವ ಸಂಸ್ಥೆ ಅಂತ ಕೇಳಲಾಗ್ತಾ ಇದೆ. ಸರಿಯಾದ ಉತ್ತರ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸಚಿವಾಲಯ. ರಾಷ್ಟ್ರೀಯ ಭದ್ರತಾ ಮಂಡಳಿ ಸ್ಥಾಪನೆ ಆಗಿದ್ದು ಯಾವ ವರ್ಷ ಕೇಳುತ್ತೆ? 1998. ಸೊ ಇದ್ರ ಬಗ್ಗೆ ತಿಳಿದಿರಲಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲ್ನ ನೋಡೋಣ. ಮುಂದಿನ ಆರ್ಟಿಕಲ್ PIB ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ತೆಗೆದುಕೊಂಡಂಥ ಆರ್ಟಿಕಲ್. ಇದು ಏನು ಹೇಳುತ್ತೆ ಅಂದರೆ, ನಮ್ಮ ವಿಶ್ವ ಪಾರಂಪರ್ಯ ದಿನ ವರ್ಲ್ಡ್ ಹೆರಿಟೇಜ್ ಡೇ ಬಗ್ಗೆ ಹೇಳುತ್ತೆ. ವರ್ಲ್ಡ್ ಹೆರಿಟೇಜ್ ಡೇ, ಸೊ ಶ್ರೀ ಜಿ ಕೃಷ್ಣಾರೆಡ್ಡಿ ಇನಾಗ್ರೇಟ್ಸ್ ಫೋಟೋ ಎಕ್ಸಿಬಿಷನ್ ಆನ್ ದ ಬಾಯ್ಸ್ ಆಫ್ ಡೆಲ್ಲಿ ಆನ್ ದ ಒಕೇಶನ್ ಆಫ್ ವರ್ಲ್ಡ್ ಹೆರಿಟೇಜ್ ಡೇ. ಸೊ ನಿಮಗೆ ಗೊತ್ತಿರೋ ಹಾಗೆ ವರ್ಲ್ಡ್ ಹೆರಿಟೇಜ್ ಡೇ ಯುನೆಸ್ಕೋಯಿಂದ ನಿಮಗೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಒಂದು ಪಟ್ಟಿಯನ್ನು ನೀಡಲಾಗುತ್ತೆ. ಪ್ರಸ್ತುತ ಭಾರತದಲ್ಲಿ 40 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ, ಅದರಲ್ಲಿ 32 ಕಲ್ಚರಲ್, 7 ನ್ಯಾಚುರಲ್, 1 ಮಿಕ್ಸ್ಡ್ ಕ್ಯಾಟಗರಿಯಲ್ಲಿದೆ. ಕಳೆದ ಬಾರಿ 2021 ನಿಮಗೆ ಗೊತ್ತಿರೋ ಹಾಗಂತ ಕಾಕತೀಯ ವಂಶಕ್ಕೆ ಸೇರಿದಂತಹ ರಾಮಪ್ಪ ಟೆಂಪಲನ್ನು ತೆಗೆದುಕೊಳ್ಳಲಾಗಿತ್ತು. ಹಾಗೆ ಹರಪ್ಪದ ದೊಲವೀರ ಸೈಟ್ ಏನಿದೆ ಅದನ್ನು ಕೂಡ ತಗೊಳ್ಳಲಾಗಿತ್ತು. ಈ ಬಾರಿ ಕೂಡ ನಮ್ಮ ಕರ್ನಾಟಕದ ಒಂದಿಷ್ಟು ಪ್ರದೇಶಗಳು, ಹಾಗೆ ನಮ್ಮ ನಾರ್ತ್ ಈಸ್ಟಲ್ಲಿರುವಂಥ ಒಂದು ಮರದ ಬ್ರಿಡ್ಜು, ಇದನ್ನೆಲ್ಲ ಪಟ್ಟಿಗೆ ಆಯ್ಕೆ ಮಾಡಲಾಗಿದೆ. ಬಟ್ ಅದನ್ನು ಇನ್ನು ಘೋಷಣೆ ಮಾಡಬೇಕಿದೆ. ಸೊ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಯುನೆಸ್ಕೋ ನೀಡಲಾಗುತ್ತೆ. ಸೊ ಅದರ ದಿನವಾದಂತಹ ವರ್ಲ್ಡ್ ಹೆರಿಟೇಜ್ ಡೇ ಅದ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿತ್ತು ಅಂದರೆ ಹೆರಿಟೇಜ್ ಆ್ಯಂಡ್ ಕ್ಲೈಮೇಟ್ ಅಂತ ಹೇಳಿಬಿಟ್ಟು ಈ ವರ್ಷದ ಥೀಮ್ ಆಗಿತ್ತು. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಯಾವ ರೀತಿಯ ಪ್ರಶ್ನೆ ಬರುತ್ತೆ ನೋಡೋಣ. 2022 ವಿಶ್ವ ಪಾರಂಪರ್ಯ ದಿನ ಧ್ಯೇಯವಾಕ್ಯ ಏನು? ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ಹೆರಿಟೇಜ್ ಡೇ 2022? ಈಗೇನು ಜಸ್ಟ್ ಹೇಳಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಹೆರಿಟೇಜ್ ಆ್ಯಂಡ್ ಕ್ಲೈಮೇಟ್, ಅಥವಾ ಪರಂಪರೆ ಮತ್ತು ಹವಾಮಾನ. ಯಾವಾಗ ಆಚರಿಸಲಾಗುತ್ತೆ ವಿಶ್ವ ಪರಂಪರೆ ದಿನ ಅಂದರೆ April 18. ಇದ್ರ ಬಗ್ಗೆ ತಿಳಿದಿರಲಿ. ಇನ್ನು ಇವತ್ತಿನ ಒನ್ಲೈನರ್ ಕರೆಂಟ್ ಅಫೇರ್ಸಿಗೆ ಬಂದಿದ್ದೀವಿ. ಇವತ್ತಿನ ಒನ್ಲೈನರ್ ಕರೆಂಟ್ ಅಫೇರ್ಸಲ್ಲಿ ದೃಷ್ಟಿಹೀನರಿಗಾಗಿ ಭಾರತದ ಮೊದಲ ಇಂಟರ್ನೆಟ್ ರೇಡಿಯೋವನ್ನು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಆರಂಭಿಸಲಾಗಿದೆ. ನಿಮಗೆ ಗೊತ್ತಿರಲಿ, ದೃಷ್ಟಿಹೀನರಿಗೋಸ್ಕರ ಭಾರತದ ಮೊದಲ ಇಂಟರ್ನೆಟ್ ರೇಡಿಯೋವನ್ನು ನಾಗ್ಪುರದಲ್ಲಿ ಪ್ರಾರಂಭ ಮಾಡಲಾಗಿದೆ. ಈ ರೇಡಿಯೋ ಚಾನಲಿನ ಹೆಸರು ಏನಂತ ಕೇಳ್ಬೋದು? ರೇಡಿಯೋ ಅಕ್ಷಿ. ಸೊ ಈ ರೇಡಿಯೋ ಚಾನಲಿನ ಹೆಸರು ರೇಡಿಯೋ ಅಕ್ಷಿ ಅಂತ ನಿಮಗೆ ಗೊತ್ತಿರಲಿ. ಇನ್ನು ಇತ್ತೀಚೆಗೆ ಮಹಾರಾಷ್ಟ್ರದ ವೆಬ್ಸೈಟ್ ಆಧಾರಿತ ವಲಸೆ ಟ್ರ್ಯಾಕಿಂಗ್ ಸಿಸ್ಟಮ್, ಮೈಗ್ರೇಷನ್ ಟ್ರ್ಯಾಕಿಂಗ್ ಸಿಸ್ಟಮ್ MTS ಅಂತ ಏನು ಕರೀತಾರೆ, ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ವೈಯಕ್ತಿಕ ವಿಶಿಷ್ಟ ಗುರುತಿನ ಸಂಖ್ಯೆ ಮೂಲಕ ವಲಸೆ ಕಾರ್ಮಿಕರ ಚಲನೆಯನ್ನು ಟ್ರ್ಯಾಕ್ ಮಾಡುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ವಲಸೆಗಾರರು ಬರ್ತಾರೆ, ಮುಂಬೈಯಲ್ಲಿ, ಸೊ ಬೆಂಗಳೂರಲ್ಲೂ ಇದ್ದಾರೆ. ಸೊ ಆ ವಲಸೆ ಕಾರ್ಮಿಕರ ಚಲನೆಯನ್ನು ಟ್ರ್ಯಾಕ್ ಮಾಡೋದಕ್ಕೆ ಮೈಗ್ರೇಷನ್ ಟ್ರ್ಯಾಕಿಂಗ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಿದೆ. ಇನ್ನು ವಿಶ್ವ ಯಕೃತ್ತಿನ ದಿನ, ಯಕೃತಿ ಅಂದರೆ ಲಿವರ್, ವರ್ಲ್ಡ್ ಲಿವರ್ ಡೇ ಪ್ರತಿ ವರ್ಷ April 19 ಆಚರಿಸಲಾಗುತ್ತೆ. ಇನ್ನು ವಿಶ್ವದ ಅತಿ ಎತ್ತರವಾದ ಸುರಂಗವನ್ನು ಬಾರ್ಡರ್ ರೋಡ್ ಆರ್ಗನೈಸೇಷನ್ BRO ಇಂದ ಶಿಂಕುಲಾ ಪಾಸ್ನಲ್ಲಿ ನಿರ್ಮಿಸಲಾಗಿದೆ. ಇದು ಹಿಮಾಚಲ್ ಪ್ರದೇಶದಿಂದ ಲಡಾಖಿಗೆ ಸಂಪರ್ಕಿಸಲಾಗಿದೆ. ಶಿಂಕುಲಾ ಪಾಸ್ ಇದು ವಿಶ್ವದ ಅತಿ ಎತ್ತರದ ಸುರಂಗ ಆಗಿದೆ. ಇದು ಬಾರ್ಡರ್ ರೋಡ್ಸ್ ಆರ್ಗನೈಸೇಷನಿಂದ ಶಿಂಕುಲಾ ಪಾಸ್ನಲ್ಲಿ ಹಿಮಾಚಲ್ ಪ್ರದೇಶದಿಂದ ಲಡಾಖಿಗೆ ಸಂಪರ್ಕವನ್ನು ನೀಡುವಾಗೆ ಇದನ್ನು ಮಾಡಲಾಗಿದೆ. ಇದು ಇವತ್ತಿನ ಒನ್ಲೈನರ್ ಕರೆಂಟ್ ಅಫೇರ್ಸ್ ಆಗಿತ್ತು. ಇನ್ನು ಇವತ್ತಿನ ಬೋನಸ್ ಪ್ರಶ್ನೆ ಏನು ಅಂತ ನೋಡೋಣ. ಇವತ್ತಿನ ಬೋನಸ್ ಪ್ರಶ್ನೆ, ಬೋಹೋಗ್ ಬಿಹು ಅಥವಾ ರಂಗಾಲಿ ಬಿಹು ಹಬ್ಬವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಬೋಹೋಗ್ ಬಿಹು ಆರ್ ರಂಗಾಲಿ ಬಿಹು ಫೆಸ್ಟಿವಲ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್? ಅಸ್ಸಾಂ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ರಾಜಸ್ಥಾನ. ಇದು ಇದಕ್ಕೆ ಸೂಕ್ತವಾದ ಉತ್ತರವನ್ನು ನೀವು ನೀಡಬೇಕಾಗತ್ತೆ. ಸರಿಯಾದ ಉತ್ತರವನ್ನು ನಾವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಲಾಗುತ್ತೆ. ಇನ್ನು ಇದೇ ರೀತಿಯಾದಂತಹ ಕರೆಂಟ್ ಅಫೇರ್ಸ್ಗಾಗಿ ನಮ್ಮ ಅಚೀವರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬ್ಯಾಂಕಿಂಗ್, ASIC, RRB, SSB ಈ ರೀತಿಯಾದಂತಹ ಎಕ್ಸಾಮ್ಗಳಿಗಾಗಿ ನಮ್ಮ ಅಚೀವರ್ಸ್ನ ಬ್ಯಾಂಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕರೆಂಟ್ ಅಫೇರ್ಸ್ PDF, ಹಾಗೆ ಕರೆಂಟ್ ಅಫೇರ್ಸ್ನ ಮ್ಯಾಗ್ಝೀನ್ ಆಗಿರ್ಬೋದು, ಅಥವಾ ಮಾಡೆಲ್ ಪೇಪರ್ಸ್, ಸಂಡೇ ಟೆಸ್ಟ್, ಕಾನ್ಸೆಪ್ಟ್ ಟೆಸ್ಟ್ ಈ ರೀತಿಯಾದ ಕ್ವಶನ್ ಪೇಪರ್ಗಳಿಗಾಗಿ ನಮ್ಮ ಅಚೀವರ್ಸ್ನ ಟೆಲಿಗ್ರಾಮ್ ಗುಂಪಿಗೆ ಜಾಯ್ನ್ ಆಗಿ, ಹಾಗೆ ವಾಟ್ಸ್ಯಾಪ್ ಗುಂಪುಗಳಿಗೆ ಜಾಯ್ನ್ ಆಗಿ. ಇನ್ನು ಸಂಜೆ ಬ್ಯಾಚ್, ಈವ್ನಿಂಗ್ ಬ್ಯಾಚ್ಗಳು ಪ್ರಾರಂಭ ಆಗ್ತಿದೆ, ಮತ್ತು ಹೊಸ ಬ್ಯಾಚ್ಗಳು ಕೂಡ ಪ್ರಾರಂಭವಾಗ್ತಿದೆ. ಇದರ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಧನ್ಯವಾದಗಳು.